ಐದನೇ ಶಾಸಕರ ಬಗ್ಗೆ ಬಂದ್ಬಿಡ್ತೀನಿ. ಇಟ್ಸ್ ಅನ್ ಆಡಿಯೋ ಕ್ಲಿಪ್, ಬಹುಶಃ ನಿಮಗೆ ಶಾಕ್ ಆಗ್ಬೋದು ಅವ್ರು ಯಾರು ಅಂತ. ಕ್ವಿಕ್ಲಿ ನೋಡ್ಬಿಡೋಣ, ಬನ್ನಿ. ಐದನೇ ಶಾಸಕರು ಯಾರು, ಏನು, ಎತ್ತ ನಿಮ್ಮ ಮುಂದೆ ಇವಾಗ. ವಿ ಆರ್ ಪ್ರೆಸೆಂಟಿಂಗ್ ಇಟ್ ನೌ. ರಾಜೀನಾಮೆ ಕೊಟ್ಟಿರುವ ಜೆ ಡಿ ಎಸ್ನ ಮಾಜಿ ಶಾಸಕರೇ, ಜೆ ಡಿ ಎಸ್ನ ಮಾಜಿ ಸದಸ್ಯರು ಅಂತ ಅನ್ನೋಣ. ಓಕೆ. ಶಿವಲಿಂಗೇಗೌಡರು, ಅರಸೀಕೆರೆ, ನಮಸ್ಕಾರ, ಹೇಗಿದ್ದೀರಿ? ಭಾಳ ದೊಡ್ಡವರು, ಭಾಳ ಅದ್ಭುತವಾಗಿ ತಾವು ಅನನ್ಯವಾಗಿ ಅಮೋಘವಾಗಿ ಅಪ್ರತಿಮವಾಗಿ ಅಪೂರ್ವವಾಗಿ ತಾವು ಸದನದಲ್ಲಿ ಮಾತನಾಡ್ತೀರಿ. ಭಾಳ ದೊಡ್ಡವರಿದ್ದೀರಿ ತಾವು. ನಿಮ್ಮ ಬಗ್ಗೆ ತುಂಬ ತುಂಬ ರೆಸ್ಪೆಕ್ಟು ಭಾಳ ಜನಕ್ಕೆ ಅರಸೀಕೆರೆಯಲ್ಲಂತೂ. ನಮಗೂನು ಇದೆ, 5 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದು, ಅದರ ಬಗ್ಗೆ ಅಂತೂ ಯಾವ ಕಾರಣಕ್ಕೂ ರೆಸ್ಪೆಕ್ಟ್ ಇಲ್ಲ. ಸೊ ಕ್ವಿಕ್ಲಿ ಏನು ಕತೆ ಅಂತ ಗಮನಿಸಿಬಿಡೋಣ. ಅರಸೀಕೆರೆಯಲ್ಲಿ OFC ಕೇಬಲ್, ಓಕೆ. ಹಣ ಪಡೆಯಲು ಒಪ್ಪಿಕೊಳ್ತಾರೆ ಅರಸೀಕೆರೆ ಶಾಸಕರು ಶಿವಲಿಂಗೇಗೌಡರು. ಫೋನಲ್ಲಿ ಆದಂಥ ಕಾನ್ವರ್ಸೇಷನ್ನು, ನೇರಾನೇರ ಮಾತುಕತೆಯಲ್ಲಿ ಡೀಲ್ ನಿರಾಕರಿಸ್ತಾರೆ. ಆನಂತರ OFC ಕೇಬಲ್ ಅಳವಡಿಕೆಗೆ ಪರ್ಮಿಷನ್ ಕೊಡುವುದಕ್ಕೆ ಒಪ್ಪಿಗೆ ಕೊಡ್ತಾರೆ. ಒಟ್ಟು 5 ಲಕ್ಷ ರೂಪಾಯಿ ಬಾಬು ಅನ್ನೋರಿಗೆ ತಲುಪಿಸಿ ಅಂತಾರೆ. ಏನಪ್ಪ ಬಾಬು, ಹೆಂಗಿದೆಯಪ್ಪ ಬಾಬು ಅಂತ ನಾವು ಕೇಳಬೇಕಾ ಬಾಬುನ? ವಾಟ್ಸಪ್ ಕಾಲಲ್ಲಿ ಸಾಹೇಬರು ಮಾತಾಡ್ತಾರೆ, ಫೋನ್ನಲ್ಲಿ ಈ ಬಗ್ಗೆ ಮಾತಾಡೋದು ಬೇಡ, ನ್ಯಾರ ಬಂದ್ಬಿಡಿ ಅಂತಾರೆ. ಅವ್ರ ಪಿ ಎ ಕೂಡ ಒಪ್ಕೊಳ್ತಾರೆ. 40 to 45 seconds ಆಡಿಯೋ ಅಷ್ಟೇ, ದಿಸ್ ಇಸ್ ಮೋರ್ ದ್ಯಾನ್ ಎನಫ್, ಕೇಳಿಸ್ಕೊಳ್ಳಿ. ಹಾಂ ಹೇಳಿ ಹೇಳಿ. ಅದೇ ಕಿಲೋಮೀಟ್ರಿಗೆ 5 ಲಕ್ಷ ಕೊಡ್ತಾ ಇದ್ದೀನಿ ಟೋಟಲು, ಅದಕ್ಕೆ ಇವ್ರ ಹತ್ರ ತಲುಪಿಸ್ಲಣ್ಣ? ಇವ್ರ ಕಲ್ ತಲುಪಿಸಿ ನಮ್ಮ. ಮತ್ತೆ ಅಣ್ಣ ಈ ಹೋಗಿ ಒಂದು ಮಾತು ಹೇಳ್ಬೇಕಾಯ್ತಲ್ಲ ಅಣ್ಣ. ಹೇಳ್ತೀನಿ. ಹಾಂ, ಯಾಕಂದ್ರೆ ಇದು ಗೌರ್ಮೆಂಟ್ ಏನಾದರೂ ಫೀಸ್ ಇದು ನೀವೇನಾದರೂ ಹ್ಞೂ ಅಂತ ಹೇಳಿದ್ರೆ ನೆಕ್ಸ್ಟು ಬೇರೆ ಕೆಲಸನೂ ಒಪ್ಕೊಳ್ತೀವಣ್ಣ ನಾವು. ಸರಿ, ನೀವು ಬನ್ನಿ, ಮುಕ್ತವಾಗಿ ಮಾತಾಡಿ, ಫೋನ್ ಅಲ್ಲಿ ಬೇಡ. ಇಲ್ಲ ಅಣ್ಣ, ವಾಟ್ಸಪ್ ಕಲ್ಲಣ್ಣ, ಅದಕ್ಕೆ ನಾನು ಬಂದಿದ್ದೆ ಅಣ್ಣ ಡೈರೆಕ್ಟಾಗಿ ನಿಮ್ಮ ಹತ್ರ. ಯಾವಾಗ ಬರಲಣ್ಣ? ನಾಳೆ. ಆಯ್ತು ಆಯ್ತು, ನಾಳೆ ನಾಳೆ ಸಿಗ್ತೀನಿ, ಬನ್ನಿ. ಸರಿ ಅಣ್ಣ, ಸರಿ. ಇದನ್ನು ನಮ್ಮ ಬಾಬು ಹತ್ರ ತಲುಪಿಸಿ. ಸರಿ ಅಣ್ಣ, ಬಾಬು ಹತ್ರ ಅಣ್ಣ. ಓಕೆ. ಊಟ ಇದೆ ಸರ್? ಹೇಳಿ ಹೇಳಿ ಹೇಳಿ. ಅದೇ ಇದು ನಾಳೆ ಎಷ್ಟೊತ್ತಿಗೆ ಬರಬೇಕು, ಏನ್ಗೆ ಏನು ಅಂತ ಕೇಳಿದೆ ಸರ್. ಬೆಳಗ್ಗೆ ಒಂದು 10 ಗಂಟೆ ಹಂಗೆ ಬನ್ನಿ. 10 ಗಂಟೆಗೆ 10 ಗಂಟೆ ಮೇಲೆ ಆದ್ರೂ ಪರವಾಗಿಲ್ವಾ? ಬನ್ನಿ, ಇರ್ತೀವಿ, ಬನ್ನಿ. ಅರ್ಸಿಕ್ರೆ ಹೌದಾ? ನಾಳೆ 4 ಕೊಡ್ತೀನಿ, ಇನ್ನು ಮಿಕ್ಕಿದ ನನ್ನ ಕೆಲಸ ಸ್ವಲ್ಪ ಲೇಟ್ ಆಗಿ ಬರಬೇಡಿ, ಬೇಗ ಬನ್ನಿ. ಹೌದಾ? ಅಲ್ಲ, ನಾಳೆ ಒಂದು 4 ಲಕ್ಷ ಕೊಡ್ತೀನಿ, ಮಿಕ್ಕಿದ್ದು ಕೆಲಸ ಸ್ಟಾರ್ಟ್ ಮಾಡ್ಬೇಕಾರೆ ಕೊಡ್ಲಾ? ಸರಿ, ಓಕೆ ಸರ್. ನಿಮ್ದು ಸಪ್ರೇಟ್ ನೋಡ್ಬೇಕಾ ಸರ್ ಹೇಗೆ? ಹಣ ಹೇಳಿ ಹೇಳಿ. ಅದೇ ಕಿಲೋಮೀಟರ್ಗೆ 5 ಲಕ್ಷ ಕೊಡ್ತಾ ಇದ್ದೀನಿ ಟೋಟಲು, ಅದಕ್ಕೆ ಇವ್ರ ಹತ್ರ ತಲುಪಿಸ್ಲಣ? ಇವ್ರ ಕಲ್ ತಲುಪಿಸಿ ನಮ್ಮ. ಮತ್ತೆ ಅಣ್ಣ ಈ ಹೋಗಿ ಒಂದು ಮಾತು ಹೇಳ್ಬೇಕಾಯ್ತಲ್ಲ ಅಣ್ಣ. ಹೇಳ್ತೀನಿ. ಹಾಂ, ಯಾಕಂದ್ರೆ ಇದು ಗೌರ್ಮೆಂಟ್ ಏನಾದರೂ ಫೀಸ್ ಇದು ನೀವೇನಾದರೂ ಹ್ಞೂ ಅಂತ ಹೇಳಿದ್ರೆ ನೆಕ್ಸ್ಟು ಬೇರೆ ಕೆಲಸನೂ ಒಪ್ಕೊಳ್ತೀವಣ್ಣ ನಾವು. ಸರಿ, ನೀವು ಬನ್ನಿ, ಮುಕ್ತವಾಗಿ ಮಾತಾಡಿ, ಫೋನ್ ಅಲ್ಲಿ ಬೇಡ. ಇಲ್ಲ ಅಣ್ಣ, ವಾಟ್ಸಪ್ ಕಲ್ಲಣ್ಣ, ಅದಕ್ಕೆ ನಾನು ಬಂದಿದ್ದೆ ಅಣ್ಣ ಡೈರೆಕ್ಟಾಗಿ ನಿಮ್ಮ ಹತ್ರ. ಯಾವಾಗ ಬರಲಣ್ಣ? ನಾಳೆ. ಆಯ್ತು ಆಯ್ತು, ನಾಳೆ ನಾಳೆ ಸಿಗ್ತೀನಿ, ಬನ್ನಿ. ಸರಿ ಅಣ್ಣ, ಸರಿ. ಇದನ್ನು ನಮ್ಮ ಬಾಬು ಹತ್ರ ತಲುಪಿಸಿ. ಸರಿ ಅಣ್ಣ, ಬಾಬು ಹತ್ರ ಅಣ್ಣ. ಓಕೆ. ಊಟ ಇದೆ ಸರ್? ಹೇಳಿ ಹೇಳಿ ಹೇಳಿ. ಅದೇ ಇದು ನಾಳೆ ಎಷ್ಟೊತ್ತಿಗೆ ಬರಬೇಕು, ಏನ್ಗೆ ಏನು ಅಂತ ಕೇಳಿದೆ ಸರ್. ಬೆಳಗ್ಗೆ ಒಂದು 10 ಗಂಟೆ ಹಂಗೆ ಬನ್ನಿ. 10 ಗಂಟೆಗೆ 10 ಗಂಟೆ ಮೇಲೆ ಆದ್ರೂ ಪರವಾಗಿಲ್ವಾ? ಬನ್ನಿ, ಇರ್ತೀವಿ, ಬನ್ನಿ. ಅರ್ಸಿಕ್ರೆ ಹೌದಾ? ನಾಳೆ 4 ಕೊಡ್ತೀನಿ, ಇನ್ನು ಮಿಕ್ಕಿದ ನನ್ನ ಕೆಲಸ ಸ್ಟಾರ್ಟ್ ಮಾಡಿ. ಸ್ವಲ್ಪ ಲೇಟ್ ಆಗಿ ಬರಬೇಡಿ, ಬೇಗ ಬನ್ನಿ. ಹೌದಾ? ಅಲ್ಲ, ನಾಳೆ ಒಂದು 4 ಲಕ್ಷ ಕೊಡ್ತೀನಿ, ಮಿಕ್ಕಿದ್ದು ಕೆಲಸ ಸ್ಟಾರ್ಟ್ ಮಾಡ್ಬೇಕಾರೆ ಕೊಡ್ಲಾ? ಸರಿ, ಓಕೆ ಸರ್. ನಿಮ್ದು ಸಪ್ರೇಟ್ ನೋಡ್ಬೇಕಾ ಸರ್ ಹೇಗೆ?